ಮಳವಳ್ಳಿ ತಾಲೂಕು ಆಡಳಿತದ ವತಿಯಿಂದ ದಾಸ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು. ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು, ಮುಖಂಡರು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ನಮನ ಸಲ್ಲಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಹಸೀಲ್ದಾರ್ ಕೆಎನ್ ಲೋಕೇಶ್ ಅವರು, ತಮ್ಮ ಕ್ರಾಂತಿಕಾರಿ ಕೀರ್ತನೆಗಳ ಮೂಲಕ ಸಮಾಜದಲ್ಲಿ ತಾಂಡವವಾಡುತ್ತಿದ್ದ ಜಾತೀಯತೆ, ಮೂಢನಂಬಿಕೆ, ಅಜ್ಞಾನ, ಅಂಧಕಾರಗಳ ವಿರುದ್ಧ ಮಹಾಕ್ರಾಂತಿಯನ್ನೇ ಮೊಳಗಿಸಿದ ಕನಕದಾಸರ ಚಿಂತನೆಗಳು ನಮಗೆಲ್ಲ ಸ್ಫೂರ್ತಿಯಾಗಿದೆ ಎಂದರು. ಜಾತಿಯ ವ್ಯವಸ್ಥೆ ವಿರುದ್ಧ ಹೋರಾಡಿದವರು, ನಿಮ್ಗೆಲ್ಲ ಇನ್ಸಿಡೆನ್ಸ್ ಗೊತ್ತಿರ್ಬೋದು. ಉಡುಪಿ ದೇವಸ್ಥಾನಕ್ಕೆ ಹೋಗ್ತಾರೆ, ಒಳಗಡೆ ಹೋದಾಗ ಯಾರು ಬಿಡಲ್ಲ, ದರ್ಶನ ಮಾಡಕ್ ಬಿಡಲ್ಲ. ಆ ಟೈಮಲ್ಲಿ ಅವರು ಆ ದೇವಸ್ಥಾನದ ಹಿಂದೆ ನಿಂತ್ಕೊಂಡು ಹಾಡು ಹೇಳ್ತಾರೆ, ಬಾಗಿಲನ್ನು ತೆರೆದು ಸೇವೆ ಹಿಡ್ಕೊಳ್ಳೋರಿಗೆ, ಅದನ್ನೆಲ್ಲ ನಾವು ನೋಡಿರ್ತೀವಿ, ಕೇಳಿರ್ತೀವಿ. ಅವಾಗ ಶ್ರೀಕೃಷ್ಣನು ಹಿಮ್ಮುಖವಾಗಿ ತಿರುಗಿ ಅವರಿಗೆ ದರ್ಶನ ಕೊಡ್ತಾರೆ. ಇವಾಗ ಕನೆಕ್ಷನ್ ಪಿಂಡಿ ಅಂತ ಫೇಮಸ್ ಆಗಿದ್ದಾರೆ. ಸೊ ಈ ತರ ತಮ್ಮ ಭಕ್ತಿ ಸಾರದಿಂದ, ತಮ್ಮ ಕೀರ್ತನೆಗಳಿಂದ ಸಮಾಜಕ್ಕೆ ಒಂದು ಪಾಠವನ್ನು ಕಲಿಸಿದವರು. ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಬಿ ಪುಟ್ಟಬಸವಯ್ಯ ಅವರು, ಬರುವ 3ರಂದು ಪಟ್ಟಣದಲ್ಲಿ ಅದ್ದೂರಿಯಾಗಿ ಕನಕದಾಸರ ಜಯಂತಿಯನ್ನು ಏರ್ಪಡಿಸಲಾಗಿದೆ ಎಂದು ವಿವರಿಸಿದರು. 3ನೇ ತಾರೀಕು ಅದ್ದೂರಿಯಾಗಿ ಕನಕದಾಸರ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಸಮಾಜದ ಮುಖಂಡರು ನಿರ್ಧಾರವನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಬಿಒ ಚಂದ್ರಪಾಟೀಲ್, ಪುರಸಭೆ ಮುಖ್ಯಾಧಿಕಾರಿ ನಾಗರತ್ನ, ಸಿಡಿಪಿಒ ದೀಪು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.